ಕವರ್ ಸ್ಟೋರಿ ಟೀಮು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಒಂದು ಸ್ಟಿಂಗ್ ಆಪರೇಷನ್ ಮಾಡಿತ್ತು ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾಯಿದ್ದೆ ಅದನ್ನು ಕರ್ನಾಟಕದ ಮಾಧ್ಯಮ ಇತಿಹಾಸದ ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ ಇದು ಅಂತ ತಿಂಗಳುಗಟ್ಟಲೆ ಟೈಮ್ ತಗೊಂಡಿತ್ತು ನಮ್ಮ ಟೀಮು ಹೆಂಗೆ ಸರ್ಕಾರಕ್ಕೆ ಕಟ್ಟಬೇಕಾದ ಕಮರ್ಷಿಯಲ್ ಟ್ಯಾಕ್ಸು ಟೇಬಲ್ ಕೆಳಗಡೆ ಹೋಗ್ಬಿಡುತ್ತೆ ಅಂತ ಅಲ್ಲಿ ಒಂದು ಲಕ್ಷ ಯಾಕೆ ಕಟ್ತೀರಿ ಮೂವತ್ತು ಸಾವಿರ ನಮಗೆ ಕೊಡಿ ಗಾಡಿ ಬಿಟ್ಬಿಡ್ತೀವಿ ಅಂತ ಸ್ಪೆಷಲಿ ಗುಟಕಾ ವ್ಯಾಪಾರದಲ್ಲಿ ಆಗುವಷ್ಟು ಗೋಲಮಾಲ್ ಯಾವುದರಲ್ಲೂ ಆಗ್ತಿರಲಿಲ್ಲ ಒಂದು ಒಂದು ಡಿಟೇಲ್ಡ್ ಸ್ಟಿಂಗ್ ಆಪರೇಷನ್ ನಮ್ಮ ರಿಪೋರ್ಟರು ಸ್ಪೆಷಲಿ ಕವರ್ ಸ್ಟೋರಿ ತಂಡದ ರವಿಕುಮಾರ್ ಡ್ರೈವರ್ ವೇಷದಲ್ಲಿ ಕ್ಲೀನರ್ ವೇಷದಲ್ಲಿ ರಾಜ್ಯದ ತುಂಬ ಓಡಾಡೋದು ಈ ಮೂಲೆಯಿಂದ ಆ ಮೂಲೆ ತನಕ ಎಲ್ಲೆಲ್ಲಿ ಹೆಂಗೆ ನಡೀತಾ ಇದೆ ಇದು ಅಂತ ಅದೇ ಅದಾದ ನಂತರ ಅವಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು ಒಂದು ಓವರ್ ಆಲಿಂಗ್ ಆಯಿತು ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಇನ್ನೂರು ಮುನ್ನೂರು ಟ್ರಾನ್ಸ್ಫರ್ಸ್ ಬಟ್ ನಮಗೆ ಬೇಕಾಗಿದ್ದು ಒಂದು ತನಿಖೆ ಆಗಲಿ ಈಗ ಲೋಕಾಯುಕ್ತದವರು ಬಹಳ ಸೀರಿಯಸ್ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಜಂಟಿ ಆಯುಕ್ತ ವೀರೇಂದ್ರ ಪಾಟೀಲು ಕಮಿಷನರ್ ಶಿಖಾ ಅವರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಮಂಗಳೂರು ವಿಭಾಗದ ಡಿ ಸಿ ಭರತ್ ಹೆಗಡೆ ಪತ್ರ ಬರೆದಿದ್ದರು ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಮಾಡಿಸಿ ಅಂತ ಅದಾಗ್ಲೇ ಇಲ್ಲ ಈಗ ಅದೇ ಭರತ್ ಹೆಗ್ಡೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಟಿಂಗ್ ಆಪರೇಷನ್ನಿನ ಹೆಸರು ಹೇಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನವರು ಇಂಥದ್ದೊಂದು ಸ್ಟಿಂಗ್ ಆಪರೇಷನ್ ಮಾಡಿದ್ರು ಇದಕ್ಕೆ ಡಿಪಾರ್ಟ್ಮೆಂಟ್ ಒಳಗಡೆ ಸರಿಯಾಗಿ ತನಿಖೆ ಆಗ್ತಿಲ್ಲ ಲೋಕಾಯುಕ್ತರಾದಂಥ ತಾವು ತನಿಖೆ ಮಾಡಬೇಕು ಅಂತ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದ ಆಧಾರದ ಮೇಲೆ ಲೋಕಾಯುಕ್ತ ತನಿಖೆ ಒಂದು ಮಾಧ್ಯಮ ಸಂಸ್ಥೆಗೆ ಹೆಮ್ಮೆ ಆಗೋದು ಇಂಥ ಸಂದರ್ಭದಲ್ಲಿ ಮಾಧ್ಯಮ ಲೋಕದ ಇತಿಹಾಸದ ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ ರಾಜ್ಯದ ಈ ಮೂಲೆಯಿಂದ ಆ ಮೂಲೆ ತನಕ ಬಿಯಾಂಡ್ ಡೌಟ್ ಸಿಕ್ಕಾಕೊಂಡಿದ್ದಾರೆ ನಮಗೆ ಬಿಯಾಂಡ್ ಡೌಟ್ ಲಿಟ್ರಲಿ ಹೋಗಿ ಅಧಿಕಾರಿಗಳು ಹಾಂ ಈಗ ಈ ಗಾಡೀಲಿ ಈ ಮಾಲಿದೆ ಇಷ್ಟು ದುಡ್ಡು ಕೊಡಿ ಈ ಗಾಡೀಲಿ ಈ ಮಾಲಿದೆ ಇಷ್ಟು ದುಡ್ಡು ಕೊಡಿ ಕೆಲವರು ಹೇಳ್ತಾ ಇದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ನ ಸೋರಿಕೆಯೊಂದನ್ನು ಪೂರ್ತಿಯಾಗಿ ತಡೆಗಟ್ಟಿದರೆ ಗ್ಯಾರಂಟಿ ಯೋಜನೆಗೆ ಬೇಕಾದಷ್ಟು ದುಡ್ಡು ಬಂದುಬಿಡುತ್ತೆ ಅಂತ ಒಂದು ತನಿಖೆಯಂತೂ ಆಗ್ತಾ ಇದೆ ನಂಗೆ ಹೇಳೋದಿಷ್ಟೇ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಖಜಾನೆಗೆ ಬರಲಿ ಖಾಸಗಿ ಖಜಾನೆಗಳಿಗೆ ಹೋಗೋದಲ್ಲ ಅದು ಲೆಟಸಿ ಈ ಇನ್ವೆಸ್ಟಿಗೇಷನ್ ಹೆಂಗೆ ನಡೆಯುತ್ತೆ ಯಾರ್ಯಾರ ಮೇಲೆ ಏನು ಆ್ಯಕ್ಷನ್ ಆಗುತ್ತೆ ಅಂತ ವಿ ವಿಲ್ ಡೆಫಿನೆಟ್ಲಿ ಬಿ ಬಿಹೈಂಡ್ ಇಟ್ ಇದ್ರ ಹಿಂದೆ ಬಿದ್ದಿರ್ತೀವಿ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್